Welcome to second session of Human Resource Management Paper 1. ಈ ಸೆಷನ್ನಲ್ಲಿ ನಾವು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ನ ಡೆಫಿನೇಷನ್ನ ನಾವು ತಿಳ್ಕೊಳ್ಳೋಣ. ನಾವು ಈಗ ಆಲ್ರೆಡಿ ಫಸ್ಟ್ ಸೆಷನ್ನಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದರೆ ಏನು ಅಂತ ತಿಳ್ಕೊಂಡಿದ್ದೀವಿ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಈಸ್ ಆಲ್ ಅಬೌಟ್ ಮ್ಯಾನೇಜ್ಮೆಂಟ್ ಆಫ್ ಹ್ಯೂಮನ್ ಬೀಯಿಂಗ್, ಅಂದರೆ ಮನುಷ್ಯರನ್ನು ಯಾವ ರೀತಿ ನಿರ್ವಹಣೆ ಮಾಡೋದು ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋದನ್ನು ನಾವು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ ಅಂತ ನಿಮ್ಗೆ ಆಲ್ರೆಡಿ ಇವಾಗ ಗೊತ್ತಿದೆ. ನಾವು ಬೇರೆ ಎಲ್ಲ ಮೆಟೀರಿಯಲ್ಸ್ನ ಡೀಲ್ ಮಾಡೋ ರೀತಿಯಲ್ಲಿ ಹ್ಯೂಮನ್ ರಿಸೋರ್ಸ್ನ ಡೀಲ್ ಮಾಡೋದಿಲ್ಲ ಅಂತಲೂ ಗೊತ್ತಿದೆ. ಯಾಕಂದರೆ ಇವನಿಗೆ ಇವನದೇ ಆದ ಒಂದು ಎಮೋಷನ್ಸ್ ಇದೆ, ಇವನದೇ ಆದ ಒಂದು ಡೈನಾಮಿಕ್ ಫೀಚರ್ಸ್ ಇದೆ, ನೇಚರ್ಸ್ ಇದೆ. ಒಬ್ಬ ಮನುಷ್ಯ ಯೋಚನೆ ಮಾಡ್ದಂಗೆ ಇನ್ನೊಬ್ಬ ಮನುಷ್ಯ ಯೋಚನೆ ಮಾಡಲ್ಲ. ಅವನ ಫೀಲಿಂಗ್ಸ್ ಬೇರೆ ಇರುತ್ತೆ, ಅವನ ಎಕನಾಮಿಕಲ್ ರೆಸ್ಪಾನ್ಸಿಬಿಲಿಟಿ ಇರ್ಬೋದು, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ ಇರ್ಬೋದು, ಬೇರೆ ಬೇರೆಯೇ ಇರುತ್ತೆ. ಹಾಗಾಗಿ ನಾವು ಪ್ರತಿಯೊಬ್ಬರನ್ನು ಹ್ಯಾಂಡಲ್ ಮಾಡೋ ರೀತಿ ಭಿನ್ನವಾಗಿರುತ್ತೆ. ಆದರೆ ಮಿಷಿನ್ಸ್ಗನ್ನ ಹಾಗಲ್ಲ. ಮಿಷಿನ್ನು ಒಂದು ಟೈಪ್ ಮಿಷಿನ್ ಇದ್ದರೆ ಆ ಎಲ್ಲ ಟೈಪ್ ಮಿಷಿನ್ನು ಸೇಮ್ ಟೈಪಲ್ಲಿ ಆಪ್ರೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಕಾರು ಸ್ವಿಫ್ಟ್ ಅನ್ನೋಣ. ಸ್ವಿಫ್ಟ್ ಯಾವ ರೀತಿ ಆಪ್ರೇಟ್ ಆಗುತ್ತೆ ಅಂದರೆ ಅವರು ಮ್ಯಾನುಫ್ಯಾಕ್ಚರ್ ಮಾಡಿರೋ ಎಂಟೈರ್ ಸ್ವಿಫ್ಟು ಸೇಮ್ ಅದೇ ಟೈಪಲ್ಲಿ ಆಪ್ರೇಟ್ ಆಗುತ್ತೆ. ಆದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟು ಆ ರೀತಿ ಅಲ್ಲ. ಪ್ರತಿಯೊಬ್ಬ ಮನುಷ್ಯನು ಒಬ್ಬನಿಗಿಂತ ಇನ್ನೊಬ್ಬ ಭಿನ್ನವಾಗಿ ಯೋಚನೆ ಮಾಡ್ತಾನೆ, ಪ್ರತಿಯೊಬ್ಬರು ಇನ್ನೊಬ್ಬರಿಗಿಂತ ವಿಭಿನ್ನವಾಗಿರ್ತಾರೆ. ಹೇಗೆ ನಿಮ್ಮ ಕ್ಲಾಸ್ನಲ್ಲೇ ಸೇಮ್ ಏಜ್ ಗ್ರೂಪ್ ಇದ್ರೂ ಸೇಮ್ BBAನೇ ಸ್ಟಡಿ ಮಾಡ್ತಾ ಇದ್ರು, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸ್ಪೆಷಲೈಸೇಷನ್ನೇ ತೊಗೊಂಡಿದ್ರು, ಒಬ್ಬರು ಯೋಚನೆ ಮಾಡೋದಕ್ಕಿಂತ ಇನ್ನೊಬ್ರು ಯೋಚನೆ ಮಾಡೋದು ಭಿನ್ನವಾಗಿರುತ್ತೆ. ನಾವು ಒಬ್ಬರು ಸ್ಟೂಡೆಂಟ್ಸ್ನ ಹೇಗೆ ಡೀಲ್ ಮಾಡ್ತೀವೋ ಅದೇ ಥರ ಇನ್ನೊಬ್ಬ ಸ್ಟೂಡೆಂಟ್ಸ್ನ ಡೀಲ್ ಮಾಡೋದಕ್ಕಾಗೋದಿಲ್ವೋ ಅದೇ ಥರ ಆರ್ಗನೈಸೇಷನಲ್ಲೂ ಕೂಡ ಅಷ್ಟೇ ಹ್ಯೂಮನ್ ರಿಸೋರ್ಸ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ಡೀಲ್ ಮಾಡಬೇಕಾಗುತ್ತೆ. ಈಗ ಇನ್ ಜನರಲ್ ಟರ್ಮ್ಸಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂದರೆ ಏನಂತ ನೋಡೋದಾದರೆ, ಇಟ್ಸ್ ಆಲ್ ಕನ್ಸರ್ನ್ ವಿತ್ ದಿ ಪೀಪಲ್ ಡೈಮೆನ್ಷನ್ ಇನ್ ಮ್ಯಾನೇಜ್ಮೆಂಟ್. ಸಿನ್ಸ್ ಎವ್ರಿ ಆರ್ಗನೈಸೇಷನ್ ಈಸ್ ಮೇಡ್ ಅಪ್ ಆಫ್ ಪೀಪಲ್, ಅಕ್ವೈರಿಂಗ್ ದೇರ್ ಸರ್ವಿಸಸ್, ಡೆವಲಪಿಂಗ್ ದೇರ್ ಸ್ಕಿಲ್, ಮೋಟಿವೇಟಿಂಗ್ ದೆಮ್ ಟು ಹೈ ಲೆವೆಲ್ ಆಫ್ ಪರ್ಫಾರ್ಮೆನ್ಸ್ ಅಂಡ್ ಎನ್ಶೂರಿಂಗ್ ದಟ್ ದೇ ಕಂಟಿನ್ಯೂ ಟು ಮೈಂಟೈನ್ ದೇರ್ ಕಮಿಟ್ಮೆಂಟ್ ಟು ದಿ ಆರ್ಗನೈಸೇಷನ್ ಆರ್ ಎಸೆನ್ಷಿಯಲ್ ಫಾರ್ ಅಚೀವಿಂಗ್ ಆರ್ಗನೈಸೇಷನಲ್ ಆಬ್ಜೆಕ್ಟಿವ್. ದಿಸ್ ಇಸ್ ಅ ಟ್ರೂ ರಿಗಾರ್ಡ್ಲೆಸ್ ಆಫ್ ದಿ ಟೈಪ್ಸ್ ಆಫ್ ಆರ್ಗನೈಸೇಷನ್, ದಟ್ ಈಸ್ ವೆದರ್ ಇಟ್ ಈಸ್ ಗವರ್ನಮೆಂಟ್ ಆರ್ ಬಿಸ್ನೆಸ್ ಆರ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆರ್ ಹೆಲ್ತ್ ಆರ್ ಎನಿ ರಿಕ್ರೆಷನಲ್ ಸೊಸೈಟೀಸ್. ಅಂದರೆ ಇಲ್ಲಿ ನಾವು ಯಾವುದೇ ರೀತಿಯ ಆರ್ಗನೈಸೇಷನ್ ಆದ್ರೂ ಪ್ರತಿಯೊಂದು ಆರ್ಗನೈಸೇಷನಲ್ಲೂ ಹ್ಯೂಮನ್ ರಿಸೋರ್ಸ್ ಅನ್ನೋದಿರ್ತಾರೆ. ಆ ಹ್ಯೂಮನ್ ರಿಸೋರ್ಸ್ನ ಯಾವ ರೀತಿ ಯಾವ ಮನುಷ್ಯನನ್ನು ನಾವು ಅಕ್ವೈರ್ ಮಾಡಬೇಕು ಅಂದರೆ ಯಾರನ್ನ ನಾವು ರೆಕ್ರೂಟ್ ಮಾಡ್ಕೊಬೇಕು, ಅವ್ರನ್ನ ಹೇಗೆ ಟ್ರೈನ್ ಅಪ್ ಮಾಡಬೇಕು, ಹೇಗೆ ಡೆವಲಪ್ ಮಾಡಬೇಕು, ಅವ್ರನ್ನ ಹೇಗೆ ಮೋಟಿವೇಟ್ ಮಾಡಬೇಕು, ಅವ್ರನ್ನ ಸ್ಕಿಲ್ನ ಯಾವ ರೀತಿ ಬಳಸ್ಕೊಂಡು ಆರ್ಗನೈಸೇಷನ್ ಗೋಲ್ನ ಅಚೀವ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಸಂಕ್ಷಿಪ್ತವಾಗಿ ನೋಡೋದನ್ನು ನಾವಿಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಇನ್ವಾಲ್ವ್ಸ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಲೈಕ್ ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್ ಅಂಡ್ ಕಂಟ್ರೋಲಿಂಗ್. ನೀವು ನಿಮ್ಮ ಫಸ್ಟ್ ಸೆಮಿಸ್ಟರ್ನಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಮ್ಯಾನೇಜ್ಮೆಂಟ್ನ ಓದಿದ್ವಿ. ಅಲ್ಲಿ ನಿಮಗೆ ಮ್ಯಾನೇಜರಿಯಲ್ ಫಂಕ್ಷನ್ಸ್ನ ಬಗ್ಗೆ ನೋಡಿದಾಗ ನಿಮಗೆ ಪೋಸ್ಟ್ ಕಾರ್ ಬಗ್ಗೆ ನಿಮಗೆ ನೆನಪಿರಬೇಕು. ಅಂದರೆ ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಸ್ಟಾಫಿಂಗ್ ಮತ್ತು ಬಜೆಟಿಂಗ್, ಕಂಟ್ರೋಲಿಂಗ್, ಕೋಆಪ್ರೇಟಿವ್ ಬಗ್ಗೆ ಹೇಗೆ ನೋಡಿದ್ದೀವೋ ಅದೇ ಥರ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟು ಬೇರೆ ಎಲ್ಲ ಫಂಕ್ಷನ್ನು ಇದು ಇನ್ವಾಲ್ವ್ ಆಗಿದೆ. ಪ್ಲಾನಿಂಗ್ ಅಂದರೆ ಯಾವ ರೀತಿ ಹ್ಯೂಮನ್ ರಿಸೋರ್ಸ್ ನಮಗೆ ಎಷ್ಟು ಜನ ಹ್ಯೂಮನ್ ರಿಸೋರ್ಸ್ ಬೇಕು ಅನ್ನೋದನ್ನ ಪ್ಲಾನ್ ಮಾಡೋದಾಗಿರಬಹುದು, ಅದನ್ನೇ ಅವ್ರನ್ನ ಎಲ್ಲಿ ಅಲಾಟ್ ಮಾಡಬೇಕು, ಎಲ್ಲಿ ಅವ್ರನ್ನ ಆರ್ಗನೈಸ್ ಮಾಡಬೇಕು ಅನ್ನೋದನ್ನು ನಾವು ಇದರಲ್ಲಿ ಒಳಗೊಂಡಿರುತ್ತೆ. ಹೇಗೆ ಅವ್ರಿಗೆ ಡೈರೆಕ್ಟ್ ಮಾಡಬೇಕು, ಯಾವ ರೀತಿ ಅವ್ರು ವರ್ಕ್ ಮಾಡಬೇಕು ಅಂತ ಹೇಳಿ ಡೈರೆಕ್ಟ್ ಮಾಡಬೇಕು, ಅವ್ರನ್ನ ಹೇಗೆ ನಿಯಂತ್ರಿಸಬೇಕು, ಈ ಎಲ್ಲ ಫಂಕ್ಷನ್ಸ್ ಕೂಡ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ನಲ್ಲಿ ಇನ್ವಾಲ್ವ್ ಆಗಿದೆ. ಇಟ್ ಇನ್ವಾಲ್ವ್ಸ್ ಪ್ರೊಕ್ಯೂರ್ಮೆಂಟ್, ಡೆವಲಪ್ಮೆಂಟ್, ಮೇಂಟೆನೆನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ಮೆಂಟ್. ಪ್ರೊಕ್ಯೂರ್ಮೆಂಟ್ ಅಂದರೆ ಅವ್ರನ್ನ ರೆಕ್ರೂಟ್ ಮಾಡ್ಕೊಳ್ಳೋದಿರ್ಬೋದು, ಸೆಲೆಕ್ಷನ್ ಮಾಡ್ಕೊಳ್ಳೋದ್ರಿರ್ಬೋದು, ಅದನ್ನು ಒಳಗೊಂಡಿದೆ. ಅವ್ರಿಗೆ ಟ್ರೈನ್ ಅಪ್ ಮಾಡಿ ಡೆವಲಪ್ ಮಾಡೋದನ್ನ ನಾವು ನೋಡ್ತೀವಿ. ಹಾಗೆಯೇ ಅವ್ರನ್ನ ಮೇಂಟೈನ್ ಮಾಡೋದು ಅಂದರೆ ನನಗೆ ಯಾರೋ ಒಬ್ಬ ವ್ಯಕ್ತಿನ ಒಂದು ರೆಕ್ರೂಟ್ ಮಾಡ್ಕೊತೀನಿ, ಚೆನ್ನಾಗಿ ಟ್ರೈನ್ ಅಪ್ ಮಾಡ್ತೀನಿ, ಅವರನ್ನು ಆ ಇನ್ಸ್ಟಿಟ್ಯೂಷನಲ್ಲೇ ರೀಟೈನ್ ಮಾಡ್ಕೊಳ್ಳೋದನ್ನು ನಾವು ಮೇಂಟೆನೆನ್ಸ್ ಆಫ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಯಾವುದೇ ಒಂದು ತೊಂದರೆ ಬಂದರೂ ಅದನ್ನು ಹೇಗೆ ರಿಸಾಲ್ವ್ ಮಾಡಿ ಅವರಿಂದ ಹೇಗೆ ನಾವು ವರ್ಕ್ ತೊಗೊಳ್ಳೋದು ಅನ್ನೋದ್ರ ಬಗ್ಗೆ ನಾವು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ನಲ್ಲಿ ತಿಳ್ಕೊತಾ ಬರ್ತೀವಿ.
It helps to achieve individual, organization, and social objectives. ಹೌದು, ಇಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಕೇವಲ ನಾವು ಆರ್ಗನೈಸೇಷನಲ್ ಗೋಲ್ನ ಅಚೀವ್ ಮಾಡೋದಷ್ಟೇ ಅಲ್ಲ, ಇಂಡಿವಿಜುವಲ್ ಗೋಲ್ ಮತ್ತು ಸೋಷಿಯಲ್ ಗೋಲ್ನ ಕೂಡ ಅಚೀವ್ ಮಾಡ್ತೀವಿ. ಇಂಡಿವಿಜುವಲ್ ಗೋಲ್ ಅಂದರೆ ಏನು? ನನಗೆ ನನ್ನದೇ ಆದಂತಹ ಗುರಿಗಳಿರುತ್ತೆ, ನನ್ನ ಫ್ಯಾಮಿಲಿನ ಸಾಕುವಂಥ ಗುರಿ ಇರುತ್ತೆ, ಅಥವಾ ನಾನು ಮುಂದೆ ಪ್ರಮೋಷನ್ ತಗೊಂಡು ಟಾಪ್ ಮೋಸ್ಟ್ ಪೊಸಿಷನ್ಗೆ ಬರಬೇಕು ಅನ್ನೋ ಗುರಿ ಇರುತ್ತೆ. ಆ ಎಲ್ಲ ಗೋಲ್ನು ನಾನು ಆರ್ಗನೈಸೇಷನ್ ಗೋಲ್ ಜೊತೆ ಅಚೀವ್ ಮಾಡ್ಕೊತ ಹೋಗಬೇಕು ಅನ್ನೋದನ್ನು ಯಾವ ರೀತಿ ಡೀಲ್ ಮಾಡಬೇಕು ಅನ್ನೋದನ್ನು ನಾವಿಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ನಲ್ಲಿ ನಾವು ತಿಳ್ಕೊಂಡಿರ್ತೀವಿ. ಇಟ್ಸ್ ಎ ಮಲ್ಟಿ ಡಿಸಿಪ್ಲಿನರಿ ಸಬ್ಜೆಕ್ಟ್. ಅಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋದು ತುಂಬ ಅನೇಕ ವಿಷಯಗಳನ್ನು ಒಳಗೊಂಡಿರುವಂಥ ಒಂದು ಸಬ್ಜೆಕ್ಟ್ ಆಗಿದೆ. ಇಲ್ಲಿ ನಾವು ನಿರ್ವಹಣೆ ಬಗ್ಗೆ ನೋಡ್ತೀವಿ, ಮ್ಯಾನೇಜ್ಮೆಂಟ್ ಬಗ್ಗೆ ನೋಡ್ತೀವಿ, ಸೈಕಾಲಜಿ ಬಗ್ಗೆ ನೋಡ್ತೀವಿ, ಅದೇ ಮನಃಶಾಸ್ತ್ರ ಬಗ್ಗೆ ನೋಡ್ತೀವಿ, ಕಮ್ಯುನಿಕೇಷನ್ ಯಾವ ರೀತಿ ಸಂವಹನ ಮಾಡಬೇಕು ಅನ್ನೋದನ್ನ ನೋಡ್ತೀವಿ, ಆರ್ಥಿಕತೆಯ ಬಗ್ಗೆ ನೋಡ್ತೀವಿ, ಮತ್ತು ಸಾಮಾಜಿಕ ಸ್ಥಿತಿಗತಿಗಳನ್ನು ಕೂಡ ಇಲ್ಲಿ ನಾವು ನೋಡ್ತೀವಿ. ಇಟ್ಸ್ ಇನ್ಕ್ಲೂಡ್ಸ್ ಮ್ಯಾನೇಜ್ಮೆಂಟ್, ಸೈಕಾಲಜಿ, ಕಮ್ಯುನಿಕೇಷನ್, ಎಕನಾಮಿಕ್ ಆ್ಯಂಡ್ ಸೋಶಾಲಜಿಕಲ್ ಆಸ್ಪೆಕ್ಟ್. ಇಟ್ ಇನ್ವಾಲ್ವ್ಸ್ ಟೀಮ್ ಸ್ಪಿರಿಟ್ ಆ್ಯಂಡ್ ಟೀಮ್ ವರ್ಕ್. ಯಾರೋ ಒಬ್ಬರಿಂದಾನೇ ನಾನು ಎಲ್ಲ ಕೆಲಸ ಮಾಡ್ತೀನಿ ಅನ್ನೋದು ಇಟ್ಸ್ ಎ ಮಿತ್. ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ಟೀಮ್ ವರ್ಕ್ ಮೇಲೆ ನಾವು ಜಾಸ್ತಿ ಡಿಪೆಂಡ್ ಆಗಿರ್ತದೆ ಯಾವುದೇ ಒಂದು ಆರ್ಗನೈಸೇಷನು. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋದು ಟೀಮ್ ಸ್ಪಿರಿಟು, ಅಂದರೆ ಅದೊಂದು ಗುಂಪು ಭಾವನೆ ಇರಬೇಕು. ಗುಂಪಲ್ಲಿ ಕೆಲಸ ಮಾಡಿ ತುಂಬಾ ನಾವು ಪ್ರೇರಣಾತ್ಮಕವಾಗಿ ಕೆಲಸ ಮಾಡಿದಾಗ ಹೀಗೆ ಆರ್ಗನೈಸೇಷನ್ ಗೋಲ್ನ ಎಫೆಕ್ಟಿವ್ ಆಗಿ ನಾವು ರೀಚ್ ಆಗ್ಬೋದು. ಅದನ್ನು ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟು ಇನ್ಕ್ಲೂಡ್ ಆಗಿದೆ. ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೊಸೆಸ್. ನಾನು ಇವತ್ತು ರೆಕ್ರೂಟ್ ಮಾಡ್ಕೊಂಡ್ರೆ, ಇವತ್ತು ನಾನು ಸೆಲೆಕ್ಷನ್ ಮಾಡಿಬಿಟ್ಟೆ ಮುಗ್ದೋಗ್ಲಿಲ್ಲ, ಇವತ್ತು ನಾನು ಒಂದು ಗ್ರೂಪ್ಗೆ ಟ್ರೈನ್ ಅಪ್ ಮಾಡಿದೆ ಮುಗ್ದೋಗ್ಲಿಲ್ಲ, ಇವತ್ತು ನಾನು ಈ ತಿಂಗಳು ಹ್ಯೂಮನ್ ರಿಸೋರ್ಸ್ ಯಾರು ವರ್ಕ್ ಮಾಡ್ತಿರೋ ಹ್ಯೂಮನ್ ರಿಸೋರ್ಸ್ಗೆಲ್ಲ ಸ್ಯಾಲ್ರಿ ಕೊಟ್ಬಿಟ್ಟೆ ಮುಗ್ದೋಗ್ಲಿಲ್ಲ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋದು ಎಲ್ಲಿಯವರೆಗೆ ಒಂದು ಆರ್ಗನೈಸೇಷನ್ ಇರುತ್ತೋ ಅಲ್ಲಿಯವರೆಗೂ ಇರುತ್ತೆ. ಅದು ಸ್ಟಾರ್ಟ್ ಆದಾಗಿಂದ ಹಿಡಿದು ಅದು ಎಲ್ಲಿ ವೈಂಡ್ ಅಪ್ ಆಗುತ್ತೋ ಅಲ್ಲಿಯವರೆಗೂ ಕೂಡ ನಾವು ಈ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಪ್ರೋಸೆಸ್ನ ನಾವು ನೋಡ್ಕೊತಾ ಬರಬಹುದು. ಇನ್ನು ಸಾಮಾನ್ಯವಾದ ಡೆಫಿನೇಷನ್ನ ನೋಡೋದಾದರೆ, ಇನ್ ಸಿಂಪಲ್ ವರ್ಡ್ಸ್, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಈಸ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ದಟ್ ಹೆಲ್ಪ್ಸ್ ಮ್ಯಾನೇಜ್ಮೆಂಟ್ ಟು ರೆಕ್ರೂಟ್, ಸೆಲೆಕ್ಟ್, ಟ್ರೈನ್ ಆ್ಯಂಡ್ ಡೆವಲಪ್ ಆರ್ಗನೈಸೇಷನ್ ಮೆಂಬರ್. ಅಂದರೆ ಇದು ಕೂಡ ಒಂದು ಮ್ಯಾನೇಜ್ಮೆಂಟ್ ಫಂಕ್ಷನ್ ಆಗಿದೆ. ನಾವು ಹೇಗೆ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್, ಕಂಟ್ರೋಲಿಂಗ್, ಬಜೆಟಿಂಗ್ ಫಂಕ್ಷನ್ನ ನೋಡ್ತೀವೋ ಅದೇ ಥರ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋದು ಕೂಡ ಒಂದು ಮ್ಯಾನೇಜ್ಮೆಂಟ್ನ ಫಂಕ್ಷನ್ ಆಗಿದೆ. ಇದು ಏನೇನೆಲ್ಲ ಒಳ್ಕೊಂಡಿದೆ ಅಂದರೆ, ರೆಕ್ರೂಟ್ ಮಾಡೋದನ್ನ ಒಳ್ಕೊಂಡಿದೆ, ಸೆಲೆಕ್ಷನ್ ಮಾಡೋದು, ಪೀಪಲ್ನ ಟ್ರೈನ್ ಅಪ್ ಮಾಡೋದು, ಅದನ್ನ ಡೆವಲಪ್ ಮಾಡೋದನ್ನು ಒಳಗೊಂಡಿದೆ. HRM is a process of making the efficient and effective use of human resources so that the set goals are achieved. ಈ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಪ್ರಕ್ರಿಯೆ, ಪ್ರೋಸೆಸ್. ಅದು ಹ್ಯೂಮನ್ ರಿಸೋರ್ಸಸ್ನ ಎಫಿಷಿಯಂಟಾಗಿ ಮತ್ತು ಎಫೆಕ್ಟಿವ್ ಆಗಿ ಯೂಸ್ ಮಾಡಿಕೊಂಡು ಆರ್ಗನೈಸೇಷನ್ನ ಗೋಲ್ನ ಅಚೀವ್ ಮಾಡೋದ್ರ ಬಗ್ಗೆ ಸಂಬಂಧಪಟ್ಟಿರೋದಾಗಿದೆ. ನಮ್ಮ ನೆಕ್ಸ್ಟ್ ಡೆಫಿನೇಷನ್ನ ನೋಡೋದಾದರೆ, ಐವಿನ್ ಸರ್ವಿಚ್ ಸುವಿಚ್ ಮತ್ತು ಗ್ಲೂಯಿಕ್ ಅವರ ಬಗ್ಗೆ, ಐವಿನ್ ಸಿವಿಚ್ ಮತ್ತು ಗ್ಲೂಯಿಕ್ ಅವರು ಒಂದು ಡೆಫಿನೇಷನ್ ಹೇಳಿದರೆ, ಆ ಡೆಫಿನೇಷನ್ ಪ್ರಕಾರ ಹೋಗೋದಾದರೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಈಸ್ ದಿ ಫಂಕ್ಷನ್ ಪರ್ಫಾರ್ಮ್ಡ್ ಇನ್ ಆರ್ಗನೈಸೇಷನ್ಸ್ ದಟ್ ಫೆಸಿಲಿಟೇಟ್ ದಿ ಮೋಸ್ಟ್ ಎಫಿಷಿಯಂಟ್ ಯೂಸ್ ಆಫ್ ಪೀಪಲ್ ಟು ಅಚೀವ್ ಆರ್ಗನೈಸೇಷನಲ್ ಆ್ಯಂಡ್ ಇಂಡಿವಿಜುವಲ್ ಗೋಲ್. ಇವರೇನಂತ ಹೇಳ್ತಾ ಇದ್ದಾರೆ ಅಂದರೆ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಈಸ್ ಎ ಫಂಕ್ಷನ್, ಅದು ಒಂದು ಕಾರ್ಯ ಪರ್ಫಾರ್ಮ್ಡ್ ಇನ್ ಆರ್ಗನೈಸೇಷನ್. ಎಲ್ಲಿ ಆ ಕಾರ್ಯನ ನಿರ್ವಹಿಸ್ತಾರೆ? ಒಂದು ಇನ್ಸ್ಟಿಟ್ಯೂಷನಲ್ಲಿ ಕಾರ್ಯನಿರ್ವಹಿಸ್ತಾರೆ. ಆ ಆರ್ಗನೈಸೇಷನಲ್ಲಿ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಫಂಕ್ಷನ್ ದಕ್ಷತೆಯಿಂದ ಎಫಿಷಿಯಂಟಾಗಿ ಮಾಡೋದ್ರ ಮೂಲಕ ಆರ್ಗನೈಸೇಷನ್ ಗೋಲ್ನ, ಗುರಿನ ಮತ್ತು ಇಂಡಿವಿಜುವಲ್ ಗುರಿನ ಅಚೀವ್ ಮಾಡೋದ್ರ ಬಗ್ಗೆ ಆಗಿರುತ್ತದೆ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟು ಮ್ಯಾನೇಜ್ಮೆಂಟ್ನ ಒಂದು ಫಂಕ್ಷನ್ನು, ಅದು ಏನೆಲ್ಲ ಫೆಸಿಲಿಟೇಟ್ ಮಾಡುತ್ತೆ ಆರ್ಗನೈಸೇಷನ್ನು ಮತ್ತು ಇಂಡಿವಿಜುವಲ್ ಗೋಲ್ನ ಎಫಿಷಿಯಂಟಾಗಿ ಮತ್ತು ಎಫೆಕ್ಟಿವ್ ಆಗಿ ರೀಚ್ ಆಗೋದ್ರ ಬಗ್ಗೆ ಸಂಬಂಧಪಟ್ಟಿರೋದಾಗಿದೆ. ನಮ್ಮ ನೆಕ್ಸ್ಟ್ ಡೆಫಿನೇಷನ್ ನೋಡೋದಾದರೆ, ಇದನ್ನು ಎಡ್ವಿನ್ ಬಿ ಫ್ಲಿಪೋ ಅವರು ನೀಡಿದ್ದಾರೆ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಈಸ್ ದಿ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಆಫ್ ದಿ ಪ್ರೊಕ್ಯೂರ್ಮೆಂಟ್, ಡೆವಲಪ್ಮೆಂಟ್, ಕಾಂಪನ್ಸೇಷನ್, ಇಂಟಿಗ್ರೇಷನ್, ಮೇಂಟೆನೆನ್ಸ್ ಆ್ಯಂಡ್ ಸಪ್ರೇಷನ್ ಆಫ್ ಹ್ಯೂಮನ್ ರಿಸೋರ್ಸಸ್ ಟು ದಿ ಎಂಡ್ ದ್ಯಾಟ್ ಇಂಡಿವಿಜುವಲ್, ಆರ್ಗನೈಸೇಷನಲ್,
and social objectives are accomplished. ಇವರು ಹೇಳ್ತಿದ್ದಾರೆ ಇಂಡಿವಿಜುವಲ್ದು ಆರ್ಗನೈಸೇಷನ್ದು ಮತ್ತು ಸೋಷಿಯಲ್ ಆಬ್ಜೆಕ್ಟಿವ್ ಅಕಂಪ್ಲಿಷ್ ಆಗಲಿಕ್ಕೆ ಫುಲ್ಫಿಲ್ ಆಗಲಿಕ್ಕೆ ಮಾನವ ಸಂಪನ್ಮೂಲ ನಿರ್ವಹಣೆಯನ್ನು ಪ್ಲ್ಯಾನ್ ಮಾಡೋದು ಆರ್ಗನೈಸ್ ಮಾಡ್ಬೋದು ಅವ್ರಿಗೆ ಯಾವ ರೀತಿ ಕೆಲಸ ಮಾಡಬೇಕು ಅಂತ ಡೈರೆಕ್ಟ್ ಮಾಡೋದು ಅವರು ಅವ ಗೋಲ್ನ ಬಿಟ್ಟು ಹೊರಗಡೆ ಹೋಗೋದಂತೆ ಅವ್ರನ್ನ ಕಂಟ್ರೋಲ್ ಮಾಡೋದು ಮತ್ತು ಪ್ರೊಕ್ಯೂರ್ಮೆಂಟು ಅಂದರೆ ಅವ್ರಿಗೆ ಟ್ರೈನ್ ಅಪ್ ಮಾಡೋದಿರಬಹುದು ಅವ್ರನ್ನ ಡೆವಲಪ್ ಮಾಡೋದಿರಬಹುದು ಅವ್ರಿಗೆ ಸ್ಯಾಲ್ರಿ ಕೊಡೋದು ಮೂಲಕ ಇರಬಹುದು ಇಂಟಿಗ್ರೇಷನ್ ಅಂದರೆ ಒಬ್ಬರು ಒಂದು 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 ಟೀಮಿಂದ ಇನ್ನೊಂದು ಟೀಮ್ಗೆ ಒಂದು ಬೇಸಿಗೆಯನ್ನು ಬೆಸೆಯೋದಿರಬಹುದು ಮತ್ತು ಅವ್ರನ್ನ ಕಂಪ್ನಿನಲ್ಲಿ ರಿಟೈನ್ ಮಾಡ್ಕೊಳ್ಳೋದು ಇರಬಹುದು ಮತ್ತು ಅವರು ಅಕಸ್ಮಾತ್ ಕೆಲಸ ಬಿಟ್ಟಾಗ ಅವ್ರನ್ನ ಯಾವ ರೀತಿಯಾಗಿ ಸಪ್ರೇಷನ್ ಮಾಡೋದ್ರ ಬಗ್ಗೆ ಇವೆಲ್ಲ ಪ್ರಕ್ರಿಯೆಯನ್ನು ಒಳಗೊಂಡಿರುವಂಥದ್ದನ್ನೇ ಏನಾಗಿದೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಆಗಿದೆ ಇಲ್ಲಿ ಇಂಡಿವಿಜುವಲ್ ಗೋಲ್ ಅಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ ಅದು ಒಬ್ಬ ಇಂಡಿವಿಜುವಲ್ಗೂ ಇನ್ನೊಬ್ಬ ಇಂಡಿವಿಜುವಲ್ಗೂ ಭಿನ್ನ ಆಗಿರುತ್ತೆ ನನ್ನ ಇಂಡಿವಿಜುವಲ್ ಗೋಲು ನಾನು ಟಾಪ್ ಮೋಸ್ಟ್ ಪೊಸಿಷನ್ಗೆ ಹೋಗಿ ಪ್ರಮೋಷನ್ ತೊಗೊಬೇಕು ಅನ್ನೋದಾದರೆ ನನ್ನ ಸ್ನೇಹಿತರ ಇಂಡಿವಿಜುವಲ್ ಗೋಲು ಆ ಜಾಸ್ತಿ ವೇಜನ್ನ ಪಡೆಯೋದಾಗಿರಬಹುದು ಇನ್ನೊಬ್ಬ ಇಂಡಿವಿಜುವಲ್ ಗೋಲು ಅವ್ರಿಗೆ ಸ್ಟಡೀಸ್ ಜೊತೆಗೆ ಅವರೇನು ಕೆಲಸದ ಜೊತೆಗೆ ಮತ್ತು ಹೈಯರ್ ಸ್ಟಡೀಸ್ ಮಾಡಬೇಕು ಅನ್ನೋದಾಗಿರುತ್ತೆ ಹೀಗೆ ಇಂಡಿವಿಜುವಲ್ ಗೋಲು ಡಿಫ್ರೆಂಟ್ ಆಗಿರುತ್ತೆ ಅದನ್ನು ಅವರು ಪ್ರತಿಯೊಬ್ಬರು ಅಚೀವ್ ಮಾಡಲಿಕ್ಕೆ ಈ ಇನ್ಸ್ಟಿಟ್ಯೂಷನ್ನು ಸಹಾಯ ಮಾಡ್ತಾ ಇರಬೇಕು ಹಾಗೆಯೇ ಆರ್ಗನೈಸೇಷನಲ್ ಗೋಲ್ ನಿಮಗೆಲ್ಲ ಗೊತ್ತೇ ಇರುತ್ತೆ ಅದು ವೆಲ್ತ್ ಮ್ಯಾಕ್ಸಿಮೈಸೇಷನ್ ಇರ್ಬೋದು ಅಥವಾ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಇರಬಹುದು ಅಥವಾ ಯಾವುದೋ ಒಂದು ಸರ್ವಿಸ್ ಮೋಟಿವ್ನ ಒಂದು ಆಬ್ಜೆಕ್ಟಿವ್ಸ್ ಇರುತ್ತೆ ಹಾಗಾದರೆ ಸೋಷಿಯಲ್ ಆಬ್ಜೆಕ್ಟಿವ್ಸ್ ಅಂದರೆ ಏನು ಸೋಷಿಯಲ್ ಆಬ್ಜೆಕ್ಟಿವ್ಸ್ ಅಂದರೆ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಬೆಳೆದ್ರೆ ಮತ್ತು ಅಲ್ಲಿನ ಕೆಲಸಗಾರರು ಬೆಳೆದ್ರೆ ಮಾತ್ರ ಆ ಒಂದು ಸೊಸೈಟಿಗೆ ಲೈಫ್ ಅನ್ನೋದಿರುತ್ತೆ ಯಾವುದಕ್ಕೆ ಒಂದು ದೇಶ ತುಂಬ ಜನಸಂಖ್ಯೆಯಲ್ಲಿ ಜಾಸ್ತಿ ಇದ್ದರೂ ಪುವರ್ ಕಂಟ್ರಿ ಆಗಿರುತ್ತೆ ಯಾಕೆ ಇನ್ನೂ ಒಂದು ದೇಶ ಅಲ್ಲೇನು ತುಂಬ ಬಡತನದಲ್ಲಿರುತ್ತೆ ಬಿಕಾಸ್ ಆಫ್ ಅಲ್ಲಿನ ಒಂದು ಜೀವನ ಮಟ್ಟ ಜೀವನ ನಿರ್ವಹಣೆಯ ಮಟ್ಟದ ಭಿನ್ನವಾಗಿರುತ್ತೆ ಹಾಗಾಗಿ ಯಾವ ಒಂದು ಸಂಸ್ಥೆ ಯಾವ ಒಂದು ದೇಶದಲ್ಲಿ ಸಂಸ್ಥೆಯಲ್ಲಿ ಕೆಲಸಗಾರರು ತೃಪ್ತಿಯಿಂದ ಇರ್ತಾರೋ ಆ ದೇಶ ಆರ್ಥಿಕವಾಗಿ ಬೆಳವಣಿಗೆ ಹೊಂದುತ್ತಾ ಇರುತ್ತೆ ಹಾಗಾಗಿ ನಾವಿಲ್ಲಿ ಈ ಮೂರೂ ಆಬ್ಜೆಕ್ಟಿವ್ಸ್ನ ಫುಲ್ಫಿಲ್ ಮಾಡಲಿಕ್ಕೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ನ ವಿವಿಧ ಪ್ರಕ್ರಿಯೆಗಳ ಮೂಲಕ ಯಾವ ರೀತಿ ಫುಲ್ಫಿಲ್ ಮಾಡ್ಕೊಳ್ಳೋದು ಅನ್ನೋದನ್ನು ಒಳಗೊಂಡಿರೋದೇ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಎಡ್ವಿನ್ ಬಿ ಫ್ಲಿಪ್ ಅವರು ಹೇಳಿದ್ದಾರೆ ಮತ್ತು ಮುಂದಿನ ಡೆಫಿನೇಷನ್ಗೆ ಹೋಗೋದಾದರೆ ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಅವರು ಒಂದು ಡೆಫಿನೇಷನ್ನ ಹೇಳಿದ್ದಾರೆ ದಟ್ ಪಾರ್ಟ್ ಆಫ್ ಮ್ಯಾನೇಜ್ಮೆಂಟ್ ವಿಚ್ ಇಸ್ ಕನ್ಸರ್ನ್ ವಿತ್ ಪೀಪಲ್ ಅಟ್ ವರ್ಕ್ ಆ್ಯಂಡ್ ವಿತ್ ದೇರ್ ರಿಲೇಷನ್ಶಿಪ್ ವಿತ್ ಎನ್ ಎಂಟರ್ಪ್ರೈಸ್ ಇಟ್ ಏಮ್ಸ್ ಟು ಬ್ರಿಂಗ್ ಟುಗೆದರ್ ಆ್ಯಂಡ್ ಡೆವಲಪ್ ಇನ್ ಟು ಆನ್ ಎಫೆಕ್ಟಿವ್ ಆರ್ಗನೈಸೇಷನ್ ಆಫ್ ದಿ ಮೆನ್ ಆ್ಯಂಡ್ ವುಮೆನ್ ಹೂ ಮೇಕ್ ಅಪ್ ಆನ್ ಎಂಟರ್ಪ್ರೈಸ್ ಆ್ಯಂಡ್ ಹ್ಯಾವಿಂಗ್ ರಿಗಾರ್ಡ್ ಫಾರ್ ದಿ ವೆಲ್ ಬೀಯಿಂಗ್ ಆಫ್ ಇಂಡಿವಿಜುವಲ್ ಆ್ಯಂಡ್ ಆಫ್ ವರ್ಕ್ ಗ್ರೂಪ್ ಟು ಎನೇಬಲ್ ದೆಮ್ ಟು ಮೇಕ್ ದೇರ್ ಬೆಸ್ಟ್ ಕಾಂಟ್ರಿಬ್ಯೂಷನ್ ಟು ದಿ ಸಕ್ಸಸ್ ಆಫ್ ಆರ್ಗನೈಸೇಷನ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಅವರು ಹೇಳಿರೋದನ್ನು ನಾವು ಅನಲೈಸ್ ಮಾಡೋಕ್ಕೆ ದಟ್ ಪಾರ್ಟ್ ಆಫ್ ಮ್ಯಾನೇಜ್ಮೆಂಟ್ ಅಂದರೆ ಮ್ಯಾನೇಜ್ಮೆಂಟಲ್ಲಿ ವಿವಿಧ ಭಿನ್ನವಾದ ಪಾರ್ಟ್ಗಳಿದ್ದಾವೆ ಭಾಗಗಳಿದ್ದಾವೆ ಆದರೆ ಈ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ಪಾರ್ಟು ಅದನ್ನು ಏನು ಮಾಡುತ್ತೆ ಅಂದರೆ ಅಲ್ಲಿ ಆರ್ಗನೈಸೇಷನಲ್ಲಿ ಕೆಲಸ ಮಾಡ್ತಿರೋ ಪೀಪಲ್ನ ಇದು ಒಳಗೊಂಡಿರುತ್ತೆ ವಿತ್ ದೇರ್ ರಿಲೇಷನ್ಶಿಪ್ ವಿತ್ ಆನ್ ಎಂಟರ್ಪ್ರೈಸ್ ಆ ಹ್ಯೂಮನ್ ರಿಸೋರ್ಸ್ಗೂ ಮತ್ತು ಆರ್ಗನೈಸೇಷನ್ ಮಧ್ಯೆ ಒಂದು ಸುಮಧುರ ಸಂಬಂಧದ ಬಗ್ಗೆ ಇದು ತಿಳಿಸುತ್ತೆ ಇಟ್ ಏಮ್ಸ್ ಟು ಬ್ರಿಂಗ್ ಟುಗೆದರ್ ಆ್ಯಂಡ್ ಡೆವಲಪ್ ಇಟ್ಸ್ ಆನ್ ಎಫೆಕ್ಟಿವ್ ಆರ್ಗನೈಸೇಷನ್ ಆಫ್ ಮೆನ್ ಆ್ಯಂಡ್ ಹ್ಯೂಮನ್ ಹೂ ಮೇಕ್ ಆನ್ ಎಂಟರ್ಪ್ರೈಸ್ ಆ್ಯಂಡ್ ಮೇಕ್ ರಿಗಾರ್ಡ್ ಆಫ್ ದಿ ವೆಲ್ ಬೀಯಿಂಗ್ ಆಫ್ ಇಂಡಿವಿಜುವಲ್ ಆ್ಯಂಡ್ ಆಫ್ ವರ್ಕ್ ಗ್ರೂಪ್ ಆ್ಯಂಡ್ ಎನೇಬಲ್ ದೆಮ್ ಟು ಮೇಕ್ ದರ್ ಬೆಸ್ಟ್ ಕಾಂಟ್ರಿಬ್ಯೂಷನ್ ಟು ಅಚೀವ್ ದಿ ಆರ್ಗನೈಸೇಷನ್ ಸಕ್ಸಸ್ ಹಾಗಾದರೆ ಇಲ್ಲಿ ನೋಡಿ ಇದು ಯಾವುದನ್ನು ಏಮ್ ಮಾಡ್ಕೊಂಡಿದೆ ಯಾವುದನ್ನು ಗುರಿಯನ್ನು ಹೊಂದಿದೆ ಆರ್ಗನೈಸೇಷನಲ್ಲಿ ಕೆಲಸ ಮಾಡುವಂಥ ಮೆನ್ ಮತ್ತು ವುಮೆನ್ ಅಂದರೆ ಇಲ್ಲಿ ಎಲ್ಲರನ್ನು ಅದೇ ಒಂದು ಜೆಂಡರ್ ವೈಸ್ ಇದನ್ನು ಡಿಸ್ಕ್ರಿಮಿನೇಷನ್ ಮಾಡಿದ್ರೆ ಎಲ್ಲ ಜನರನ್ನು ಯಾವ ರೀತಿ ಮೋಟಿವೇಟ್ ಮಾಡಿ ಯಾವ ರೀತಿ ಅವರಲ್ಲಿರುವಂಥ ಸಾಮರ್ಥ್ಯನ ಆರ್ಗನೈಸೇಷನ್ ಡೆವಲಪ್ ಮಾಡಲಿಕ್ಕೆ ಸಕ್ಸಸ್ ಆಗಲಿಕ್ಕೆ ನಾವು ಏನನ್ನೆಲ್ಲ ನಾವು ಟ್ಯಾಕ್ಟಿಕ್ಸ್ನ ಯೂಸ್ ಮಾಡಬೇಕು ಅದನ್ನೆಲ್ಲವನ್ನು ಒಳಗೊಂಡಿದೆ ಅನ್ನೋದನ್ನು ಇವರು ನ್ಯಾಷನಲ್ ಇನ್ಸ್ಟಿಟ್ಯೂಷನ್ ಆಫ್ ಪರ್ಸನಲ್ ಮ್ಯಾನೇಜ್ಮೆಂಟ್ ಅವರು ತಿಳಿಸಿದ್ದಾರೆ ಮುಂದಿನ ಡೆಫಿನೇಷನ್ನು ಡೆಕನ್ಸ್ ಮತ್ತು ರಾಬಿನ್ಸ್ ಅವರು ನೀಡಿದ್ದಾರೆ ಇವ್ರ ಪ್ರಕಾರ ಏನಂದರೆ
Human resource management is concerned with the people dimension. Human resource management, it's all about people management, people management, people management. Yes. ಅಲ್ಲಿ ಕೆಲಸ ಮಾಡುತ್ತಿರುವಂತಹ ಜನರ ಒಂದು ನಿರ್ವಹಣೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್. ಅದನ್ನು ಅವರ ಸಿನ್ಸ್ ಎವ್ರಿ ಆರ್ಗನೈಸೇಷನ್ ಇಸ್ ಮೇಡ್ ಅಪ್ ಆಫ್ ಪೀಪಲ್. ಹೌದು, ನಮಗೀಗೆಲ್ಲ ಗೊತ್ತೇ ಇದೆ, ಪ್ರತಿಯೊಂದು ಆರ್ಗನೈಸೇಷನ್ನು ಕೂಡ ಜನರಿಂದನೇ, ಜನರಿಗಾಗಿಯೇ ಮತ್ತು ಜನರಿಗೋಸ್ಕರನೇ ಇರೋದು ಅಂತ. ಅಕ್ವೈರಿಂಗ್ ದೇರ್ ಸರ್ವಿಸ್ ಅಂದರೆ ಹ್ಯೂಮನ್ ರಿಸೋರ್ಸ್ ಅವರ ಸರ್ವಿಸ್ನ ಅಕ್ವೈರ್ ಮಾಡ್ಕೊಳ್ಳೋದು, ಮತ್ತು ಅವರ ಸ್ಕಿಲ್ನ ಡೆವಲಪ್ ಮಾಡ್ಕೊಳ್ಳೋದು, ಮತ್ತು ಅವ್ರಿಗೆ ಹೈಯರ್ ಪರ್ಫಾರ್ಮೆನ್ಸ್ ನೀಡೋದಕ್ಕೆ ಮೋಟಿವೇಟ್ ಮಾಡೋದ್ರ ಮೂಲಕ ಅವರು ಆರ್ಗನೈಸೇಷನ್ನ ಗೋಲ್ನ ಅಚೀವ್ ಮಾಡ್ಕೊಳ್ಳೋಕ್ಕೆ ಕಮಿಟ್ಮೆಂಟ್ ಮಾಡುವಂಥ ಒಂದು ಪ್ರೋಸೆಸ್ನ ನಾವೇನಂತ ಹೇಳ್ತಾ ಇದ್ದೀವಿ, ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಇದ್ದೀವಿ. ಕಮಿಟ್ಮೆಂಟ್ ಅನ್ನೋ ಒಂದು ಇಲ್ಲಿ ಪದ ಬಂತು. ಕಮಿಟ್ಮೆಂಟ್ ಅಂದರೆ ಹೌದು, ನನ್ನ ಆರ್ಗನೈಸೇಷನ್ ಗೋಲ್ನ ನಾವು ರೀಚ್ ಮಾಡಲಿಕ್ಕೆ ನಾವೆಲ್ಲ ಸಹಕರಿಸ್ತೀವಿ, ಅದಕ್ಕೆ ಎಷ್ಟು ಬೇಕೋ ನನಗೆ ಅಷ್ಟು ದಕ್ಷತೆಯಿಂದ ಕೆಲಸ ಮಾಡ್ತೀನಿ ಅನ್ನೋ ಒಂದು ಮನೋಭಾವ ಇದೆಯಲ್ಲ, ಆ ಕಮಿಟ್ಮೆಂಟ್ನ ಒಳಗೊಂಡಿರೋದೆ ಆ ಕಮಿಟ್ಮೆಂಟ್ನ ಮೂಡಿಸೋದು ಮತ್ತು ಅದನ್ನು ಹಾಗೆ ರೀಟೈನ್ ಮಾಡ್ಕೊಂಡಿರೋದು ನಾವೇನಂತ ಹೇಳ್ತೀವಿ ಅಂತ ಅಂದರೆ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಡಿಫೆನ್ಸು ಮತ್ತು ರಾಬಿನ್ಸ್ ಅವರು ತಿಳಿಸಿದ್ದಾರೆ. ಓವರಾಲ್ ನಮಗೆ ಎಲ್ಲ ಇದರಿಂದ ನಮ್ಗೆ ಗೊತ್ತಾಗಿರೋದೇನು, ಈ ಎಲ್ಲ ಡೆಫಿನೇಷನ್ನ ನಾವು ಅನಲೈಸ್ ಮಾಡಿದಾಗ ನಮಗೆ ಗೊತ್ತಾಗಿರೋದಿಷ್ಟು, ಹ್ಯೂಮನ್ ರಿಸೋರ್ಸ್ ಆರ್ ದಿ ಪೀಪಲ್ ಹೂ ವರ್ಕ್ ಫಾರ್ ದಿ ಆರ್ಗನೈಸೇಷನ್. ಯಾರು ಆರ್ಗನೈಸೇಷನ್ಗೋಸ್ಕರ ಕೆಲಸ ಮಾಡ್ತಾರೋ ಅವರೆಲ್ಲ ಹ್ಯೂಮನ್ ರಿಸೋರ್ಸ್. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಈಸ್ ರಿಯಲಿ ಎಂಪ್ಲಾಯಿ ಮ್ಯಾನೇಜ್ಮೆಂಟ್ ವಿತ್ ಆನ್ ಎಂಫಸೈಸ್ ಆನ್ ದೋಸ್ ಎಂಪ್ಲಾಯಿ ಆಸ್ ಅಸೆಟ್ ಆಫ್ ದಿ ಬಿಸ್ನೆಸ್. ಯಾವಾಗ ನಾವು ಹ್ಯೂಮನ್ ರಿಸೋರ್ಸ್ನ ರಿಸೋರ್ಸಸ್ ಅದು ಒಂದು ಅತ್ಯಮೂಲ್ಯ ಆಸ್ತಿ ಅಂತ ನಾವು ನೋಡಿದಾಗ ನಾವೇನಾಗುತ್ತೆ, ಆರ್ಗನೈಸೇಷನ್ನ ಗೋಲ್ನ ಅಚೀವ್ ಮಾಡೋದ್ರ ಬಗ್ಗೆ ನಾವು ಡ್ರೀಮ್ನ ಫುಲ್ಫಿಲ್ ಮಾಡ್ಕೊಬೋದು. ನಾವು ನಿಮ್ದು ಯಾವುದೋ ಒಂದು ಪ್ರಾಪರ್ಟಿನ ನೀವು ಯಾವ ರೀತಿ ನೀವು ತುಂಬ ಮುತುವರ್ಜಿ ವಹಿಸ್ಕೊಂಡು ನೋಡ್ಕೊತೀರಾ ನೋಡಿ. ಈಗ ಯಾವುದೋ ಒಂದು ಪಬ್ಲಿಕ್ ಪ್ರಾಪರ್ಟಿ ಅಂದರೆ ಅಷ್ಟು ಗಮನ ಕೊಡಲ್ಲ, ಅದೇ ನಿಮ್ಮ ಓನ್ ಪ್ರಾಪರ್ಟಿ ಅಂದರೆ ನೀವು ಯಾವ ರೀತಿ ಮುತುವರ್ಜಿಯಿಂದ ನಿರ್ವಹಿಸ್ತಿರೋ ಅದೇ ಥರ ಆರ್ಗನೈಸೇಷ್ನಲ್ಲಿ ಹ್ಯೂಮನ್ ಅನ್ನೋನು ಅತ್ಯಮೂಲ್ಯವಾದ ಆಸ್ತಿ. ಅವನನ್ನು ನಾವು ಪ್ರಾಪರಾಗಿ ಮೇಂಟೈನ್ ಮಾಡಿದಾಗ ಏನಾಗುತ್ತೆ, ಅವರು ದ ಬೆಸ್ಟ್ ಅನ್ನೋದನ್ನು ಆರ್ಗನೈಸೇಷನ್ ಕೊಡ್ತಾರೆ. ಆಗ ಆರ್ಗನೈಸೇಷನ್ ಕೂಡ ಮುಂದೆ ಬರುತ್ತೆ, ಅಷ್ಟೇ ಅಲ್ಲ ಆ ಇಂಡಿವಿಜುವಲ್ ಕೂಡ ಗ್ರೋ ಅಪ್ ಆಗ್ತಾನೆ. ನೀವು ಅಷ್ಟೇ, ನಿಮ್ಮ ಲೈಫಲ್ಲಿ ನೀವು ನಿಮಗೆ ಒಂದು ಕಮಿಟ್ಮೆಂಟ್ ಇರಬೇಕು. ನೀವು ಯಾವುದೇ ಆರ್ಗನೈಸೇಷನ್ಗೆ ಹೋಗಿ ಸೇರ್ಕೊಳ್ಳಿ ಅಥವಾ ನೀವೇ ನಿಮ್ಮ ಓನ್ ಎಂಟ್ರಪ್ರಿನರ್ ಆಗಿ ನಿಮ್ಮ ಕಮಿಟ್ಮೆಂಟಿಂದ ನೀವು ನಿಮ್ಮಲ್ಲಿ ಕೆಲಸ ಮಾಡುವಂಥವ್ರು ಅಥವಾ ನೀವು ಯಾವ ಸಂಸ್ಥೆನಲ್ಲಿ ಕೆಲಸ ಮಾಡ್ತೀರೋ ಅಲ್ಲಿ ನೀವು ಯಾವ ರೀತಿ ನಿಮ್ಮ ಸ್ಕಿಲ್ನ ಮತ್ತು ನಿಮ್ಮ ಟೀಮ್ ವರ್ಕ್ ಮೂಲಕ ನೀವು ಮ್ಯಾಕ್ಸಿಮಮ್ ವರ್ಕ್ ಮಾಡೋದ್ರ ಮೂಲಕ ನೀವು ಆರ್ಗನೈಸೇಷನ್ ಗೋಲ್ನೂ ಅಚೀವ್ ಮಾಡ್ತೀರಾ, ಅಷ್ಟೇ ಅಲ್ಲ ನಿಮ್ಮ ಓನ್ ಡ್ರೀಮ್ ಏನಿರುತ್ತೋ ಅದು ಕೂಡ ಅಚೀವ್ ಆಗುತ್ತೆ. ಇಷ್ಟನ್ನು ಹೇಳ್ತಾ ನಾನು ಸೆಕೆಂಡ್ ಸೆಷನ್ನ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.